ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿಗಳು ಸಡನ್ ಆಗಿ ನೆನಪಾಗುತ್ತೆ, ಮತ್ತೆ ಆ ಕ್ಯಾರೆಕ್ಟರ್ ನೀವು ಅಂತ ಅನ್ಸ್ಬಿಡುತ್ತೆ. ಸೊ ಒನ್ಸ್ ಅಗೇನ್ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ, ನಿಮ್ಮ ಕ್ಯಾರೆಕ್ಟರ್ ಹೇಗಿದೆ? ಸೊ ಇಲ್ಲಿ ಏನ್ ಸಸ್ಪೆನ್ಸ್ ಕ್ರಿಯೇಟ್ ಮಾಡ್ತೀರಾ? ನೀವು ಒಳ್ಳೆ ಪ್ರಶ್ನೆ ಕೇಳಿದ್ರಿ, ನನ್ಗೂ ಇದು ಗೊತ್ತಿಲ್ಲ ಯಾಕೆ ನನಗೆ ಥ್ರಿಲ್ಲರ್ಸ್ ಬರ್ತಾ ಇದೆ ಅಂತ. ನನ್ನ ಮುಖದಲ್ಲಿ ಏನಾದರೂ ಇದೆಯಾ ನೀವೇ ನೋಡ್ಬಿಟ್ಟು ನನಗೆ ಹೇಳ್ಬಿಡ್ಬೇಕು. ಬಟ್ ಪ್ರತಿ ಸಲ ಥ್ರಿಲ್ಲರ್ಸ್ ಮಾಡಿದಾಗ್ಲೂ ಒಂದು ಅದು ಬೇರೆ ಬೇರೆ ರೀತಿಯಾಗಿದೆ. ಸೊ ಈ ಆ ಥರನೇ ಈ ಚಿತ್ರದಲ್ಲೂ ಕೂಡ ವರ್ಕ್ ಮಾಡಿರೋದು ನನಗೆ ತುಂಬಾ ಖುಷಿ ಇದೆ. ಅಂಜನಾದ್ರಿ ಸಿನಿ ಕ್ರಿಯೇಷನ್ಸ್ ಅವರ ಒಂದು ಪ್ರೊಡಕ್ಷನ್ ಹೌಸಿಂದ ಬರ್ತಾ ಇರೋ ಶಿವಾಜಿ ಸುರತ್ಕಲ್, ಆಕಾಶ್ ಶ್ರೀವತ್ಸ ಅವರದ್ದು ಎರಡನೇ ಚಿತ್ರ. ಆ್ಯಕ್ಚುಲಿ ತುಂಬಾ ಹಾರ್ಡ್ ವರ್ಕ್ ಮಾಡಿದ್ದಾರೆ ಆಕಾಶ್ ಅವರು ಈ ಒಂದು ಚಿತ್ರದಲ್ಲಿ. ಅವರು ಏನು ವಿಷನ್ ಇಟ್ಕೊಂಡಿದ್ದಾರೋ, ನಾನು ಆ್ಯಕ್ಚುಲಿ ಸ್ಕ್ರಿಪ್ಟ್ ನೋಡಿಬಿಟ್ಟು ಟೀಸರ್ನ ನಾನು ನೋಡಿದಾಗ ಮತ್ತು ಡಬ್ಬಿಂಗಲ್ಲಿ ಕೆಲವು ಸೀನ್ಸ್ನೆಲ್ಲ ನೋಡಿದಾಗ ಹೇಗೆ ಅವರು ವಿಜುವಲೈಸ್ ಮಾಡ್ಕೊಂಡಿದ್ರು ಹಾಗೇ ಬಂದಿದೆ ಅಂತ ನನಗನ್ನಿಸ್ತು. ಮತ್ತು ನನ್ನ ಪಾತ್ರದ ಬಗ್ಗೆ ಹೇಳಬೇಕು ಅಂದರೆ, ನನ್ನ ಪಾತ್ರದ ಹೆಸರು ಜನನಿ, ಈಕೆ ಲಾಯರ್, ಮತ್ತು ಶಿವಾಜಿ ಅವರ ಪತ್ನಿಯ ಪಾತ್ರನ ನಾನು ಮಾಡ್ತಾ ಇದ್ದೀನಿ. ತುಂಬಾ ಅನ್ಯೂನ್ಯತೆ ಇರುತ್ತೆ ಇವರ ದಾಂಪತ್ಯದಲ್ಲಿ, ಮತ್ತು ಒಬ್ಬರನ್ನೊಬ್ಬರನ್ನ ತುಂಬ ಅರ್ಥ ಮಾಡಿಕೊಂಡು ಒಂದು ಸಪೋರ್ಟಿವ್ ಆಗಿರ್ತಾರೆ. ಲಾಯರ್ ಆಗಿರೋದ್ರಿಂದ ಅವರ ಕೆಲಸದಲ್ಲೂ ಅವರು ತುಂಬಾ ಸಪೋರ್ಟಿವ್, ಶಿವಾಜಿಯ ಕೆಲಸದಲ್ಲೂ ಕೂಡ ಅವರು ಒಳ್ಳೆಯ ಒಂದು ಕಾಂಪ್ಲಿಮೆಂಟ್ ಮಾಡ್ತಾ ಇರ್ತಾರೆ. ಅದಲ್ಲದೇ ಅವರು ಈ ಪಾತ್ರ ತುಂಬಾ ಸ್ಟ್ರಾಂಗ್ ಆಗಿದೆ. ಸೊ ಯಾ, ಪಾತ್ರದ ಬಗ್ಗೆ ಹೇಳಬೇಕು ಅಂದರೆ ಇದಿಷ್ಟು. ಮತ್ತು ರಮೇಶ್ ಸರ್ ಜೊತೆ ವರ್ಕ್ ಮಾಡಿರೋದು ನನಗೆ ತುಂಬಾ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ನಾನು ಹೇಳ್ದಂಗೆ ರಮೇಶ್ ಅವರ ಒಂದು ಏನು ಎನರ್ಜಿ ಇದೆ, ಎಲ್ಲರೂ ಇಡೀ ತಂಡ ಕೂಡ ಒಂದೇ ಕೊರಳಲ್ಲಿ ಹೇಳ್ತಾ ಇರೋದು ಇದೆ. ತುಂಬಾ ಪಾಸಿಟಿವ್ ಪರ್ಸನ್ ಅವರು, ಮತ್ತು ಅವರ ಎನರ್ಜಿ ತುಂಬಾ ಕಂಟೇಜಿಯಸ್. ಅಂದರೆ ಅವರು ರೂಮಲ್ಲಿರುವಾಗ ಅಥವಾ ಸೆಟ್ಟಲ್ಲಿರುವಾಗ ಅದೆಲ್ಲನೂ ಆ ಒಂದು ಎನರ್ಜಿ ಎಲ್ಲರಿಗೂ ಅದು ಒಂಥರ ಬರುತ್ತೆ. ಸೊ ಮತ್ತು ಅವರಿಂದ ಸಾಕಷ್ಟು ನಾನು ಕಲ್ತಿದ್ದೀನಿ ಕೂಡ. ಸೀನ್ಸಲ್ಲೂ ಕೂಡ ತುಂಬಾ ನಾವು ಮಾಡ್ತಾ ಇರಬೇಕಾದ್ರೆ ಒಳ್ಳೆ ರೀತಿಲಿ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು, ಅದನ್ನು ಇಮಿಡಿಯೇಟಾಗಿ ಗ್ರಾಸ್ ಮಾಡಿಕೊಳ್ಳುವಂಥ ಒಂದು ಅವಕಾಶವೂ ಸಿಗ್ತಾ ಇತ್ತು. ಅಲ್ಲಿ ಇಡೀ ತಂಡ ತುಂಬಾ ಒಂದು ಯಾರು ಮೇಲೆ ಕೆಳಗಡೆ ಇಲ್ಲ ಅನ್ನೋ ಥರ ನಾವು ವರ್ಕ್ ಮಾಡಿದ್ದೀವಿ. ಒಂದು ಟೀಮ್ ವರ್ಕ್ ಆಗಿ ನಾವು ಮಾಡಿದ್ದೀವಿ. ಒಂದು ಒಳ್ಳೆ ಪ್ರಾಡಕ್ಟ್ ಬರಬೇಕು ಆಚೆ ಅಂತ ಒಂದು ದೊಡ್ಡ ಆನ್ಸೆಂಬಲ್ಲೇ ಇದೆ ಇದರಲ್ಲಿ. ಈ ಚಿತ್ರದಲ್ಲಿ ಗುರುಪ್ರಸಾದ್ ಅವರ ಒಂದು ಸಿನಿಮಾಟೋಗ್ರಫಿ ತುಂಬಾ ಚೆನ್ನಾಗಿ ಬಂದಿದೆ. ಮತ್ತು ಗುರು ಸರ್ ಹಾಗೂ ಆಕಾಶ್ ಶ್ರೀವತ್ಸ ಅವರ ಒಂದು ಏನು ಬಿಹೈಂಡ್ ದ ಸೀನ್ ಕೆಮಿಸ್ಟ್ರಿ ಇದೆ, ಅದನ್ನು ನೀವು ಆನ್ ಸ್ಕ್ರೀನ್ ನೋಡ್ಬೋದು. ನೀವು ಆ್ಯಕ್ಚುಲಿ ತುಂಬಾ ಒಳ್ಳೆ ಒಂದು ಯಾವ ಥರ ನಂದು ರಮೇಶ್ ಸರ್ದು ಅಥವಾ ಆ ಒಂದು ಸಸ್ಪೆನ್ಸ್ ಸೀನ್ಸ್ಗಳಾಗಿರಬಹುದು ಯಾವ ರೀತಿ ತೆಗೆದ್ರೆ ಚೆನ್ನಾಗಿ ಬರುತ್ತೆ ಅಂತ ಈಗಲೂ ನಾನು ಮಾತಾಡ್ತಾ ಇದ್ದೆ. ಲಾಸ್ಟ್ ವೀಕ್ ಆಕಾಶ್ ಸರ್ ಹತ್ರ ಮಾತಾಡ್ತಾ ಇದ್ದೆ. ಅವರು ಇನ್ನೂ ಇಂಪ್ರೂವ್ಮೆಂಟ್ ಏನು ಮಾಡ್ಬೋದು, ಎಡಿಟಿಂಗಲ್ಲಿ ಹೇಗೆ ಇಂಪ್ರೂವ್ಮೆಂಟ್ ಮಾಡಿದ್ರೆ ಯಾವ ರೀತಿ ಅದು ಇನ್ನೂ ಇಂಪ್ರೂವ್ ಆಗುತ್ತೆ ಪ್ರಾಡಕ್ಟ್ ಅಂತ ಕಾನ್ಸ್ಟೆಂಟಾಗಿ ಈ ಥರ ಒಂದು ಪ್ರಾಡಕ್ಟ್ ಕ್ವಾಲಿಟಿ ಬಗ್ಗೆ ಅಷ್ಟೊಂದು ಯೋಚನೆ ಮಾಡ್ತಾ ಇರೋದು ನಾನು ನೋಡಿದಾಗ ನನಗೆ ಐ ಫೀಲ್ ವೆರಿ ಹ್ಯಾಪಿ ಈ ಒಂದು ಟೀಮ್ ಜೊತೆ ವರ್ಕ್ ಮಾಡ್ತಾ ಇರೋದು. ಮತ್ತು ಸೊ ಯಾರಾದರೂ ಏನಾದರೂ ಪ್ರಶ್ನೆ ಇದ್ದರೆ. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು. SS TV ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ.